महिला एएसआई जोते आईपीएस अधिकारी लवी डवी कलबुर्गी आईएसटी विभाग दा एसपी अरुण रंगराजन विरुद्ध आरोप केळबर्ता इदे। महिला एएसआई जोते आईपीएस अधिकारी लवी डवी इट्कोंडिद्दारे अन्नो आरोप केळबंदिदे। कलबुर्गी आईएसटी विभाग दा एसपी जोते हेड कॉन्स्टेबल पत्नी जोते आईपीएस अधिकारी अक्रम संबंध होंदिद्दारे अन्नो आरोप केळबंदिदे। महिला अधिकारी जोते अरुण रंगराजन इद्दाग दाळि नडेदिदे। PWD क्वार्टर्स न मेले दाळि माडिद हेड कॉन्स्टेबल कंटेप्प मनेयोळगे प्रवेशिसिद वेळे कोले बेदरिके हाकिदारे अन्नो आरोप कूड केळबंदिदे। मनेय सुत्तलू ओडाडि वीडियो माडिद पति कंटेप्प आईपीएस अधिकारी पत्नी विरुद्ध दूर दाखलिसिद्दारे। कंटेप्प अवरु स्टेशन बजार पोलीस ठाणेयल्लि दूरन्न कोट्टिद्दारे। महिला एएसआई जोते आईपीएस अधिकारी लवी डवी इट्कोंडिद्दारे अन्नो आरोप आ महिला एएसआई पति अरुण रंगराजन विरुद्ध माडुत्तिरुवंतह आरोप। एसपी अरुण रंगराजन कलबुर्गिय आईएसडी विभाग एसपी अरुण रंगराजन विरुद्ध केळबंदिरो आरोप इदु। अवर पति कंटेप्प मने सुत्तलू कूड वीडियो माडि दूरन कोट्टिद्दारे बजार ठाणे पोलीसरिगे। हेड कॉन्स्टेबल जो पत्नी ऐन इवर जो आईपीएस अधिकारी अक्रम संबंध होंदिद्दारे अन्नो आरोपवन्न आईपीएस अधिकारी पत्नी विरुद्ध कंटेप्प दूर कोट्टिरुवंतहद्दु। ई बग्गे इन्नष्टु डीटेल्स नीडुत्तारे नम्म क्राइम ब्यूरो चीफ संतोष पटेल नेर संपर्कदल्लि जॉयिन आगिद्दारे। एस संतोष, महिला एएसआई जोते आईपीएस अधिकारी लवी डवी अन्नो आरोप केळबर्ता इदे, एनिदु प्रकरण? निजक्कू कूड ई आरोप एष्टु मट्टिगे सद्यक्के स्टैंड आगता इदे अवर पति माडुत्तिरुवंत आरोपक्के संबंधपट्ट हागे? संपर्क साध्यवागता इल्ल। ओट्टारे महिला एएसआई अधिकारी जोते अक्रम संबंध होंदिद्दारे अन्नो आरोपवन्न स्वतः अवर पति माड्ता इरुवंतहद्दु। मनेय सुत्तलू वीडियो माडि आ वीडियोवन्न इदीग दूरिन मुखांतर पोलीसरिगे कोट्टिद्दारे। स्टेशन बजार पोलीस ठाणेयल्लि दूरन्न दाखलिसिद्दारे कंटप्प। पिडब्ल्यूडी क्वार्टर्स मेले दाळि माड्तारे हेड कॉन्स्टेबल कंटप्प अवरु। मनेयोळगे प्रवेश माडिदंत संदर्भदल्लि कोले बेदरिके हाकिद्रु अन्नो आरोपवन्न कूड माड्ता इद्दारे। इन्नु मने सुत्तलू ओडाडि वीडियोवन्न माड्कोंडिद्दारे। ಸ್ಮತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸಂತೋಷ್ ಪಟೇಲ್. ಎಸ್ ಸಂತೋಷ್, ಇಲ್ಲಿ ಆಗ್ತಿರುವಂತಹ ಆರೋಪ ಅಂದ್ರೆ ಮಹಿಳಾ ಎಎಸ್ಐ ಜೊತೆ ಐಪಿಎಸ್ ಅಧಿಕಾರಿ ಲವಿಡವೇ ಶುರು ಹಚ್ಚಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಅವರ ಪತಿಯೇ ಮಾಡ್ತಾ ಇದ್ದಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡೋದಾದ್ರೆ ಪ್ರತಿಭಾ, ಕಲಬುರಗಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು, ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 11ನೇ ತಾರೀಕು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಅಂದರೆ ಓರ್ವ ಐಪಿಎಸ್ ಅಧಿಕಾರಿ ಅಲ್ಲಿ ಅವಳ ಕೆಳ ಹಂತದ ಅಂದರೆ ಅವರ ಕೆಳ ಹಂತದ ಸಿಬ್ಬಂದಿ ಏನಿದೆ ಅಂತಹ ಮಹಿಳಾ ಸಿಬ್ಬಂದಿಯ ಜೊತೆ ಅಕ್ರಮವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಸೊ ಇದನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ಮತ್ತು ಅವ್ರಿಗೆ ಪದೇ ಪದೇ ಇದೇ ವಿಚಾರವಾಗಿ ಹೆಂಡತಿಗೂ ಕೂಡ ಈ ಅವಳ ನಡವಳಿಕೆಗಳನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತಲೂ ಕೂಡ ಹೇಳಿದ್ದೇನೆ. ಓರ್ವ ಐಪಿಎಸ್ ಅಧಿಕಾರಿಯಾಗಿ ಇಲಾಖೆಗೆ ಮಾದರಿಯಾಗಬೇಕಾದಂಥ ವ್ಯಕ್ತಿ ನನ್ನ ಹೆಂಡತಿಯ ಜೊತೆ ಅನೈತಿಕವಾದ ಸಂಬಂಧವನ್ನು ಇಟ್ಕೊಂಡಿದ್ದಾನೆ. ಸೊ ನಾನು ಇದನ್ನು ಕಣ್ಣಾರವಾಗಿ ನೋಡಿದ್ದೀನಿ ಅಂತ ಹೇಳಿ ಆರೋಪಿಸಿ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಸೊ ಈತ ಮಾಡಿರುವ ಆರೋಪನ ಹಿನ್ನೆಲೆ ಈಗಾಗಲೇ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿರುವಂತಹ ಕಲಬುರಗಿಯ ಬೊಂಬು ಬಜಾರ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಸೊ ಈಗಾಗಲೇ ಐಪಿಎಸ್ ಅಧಿಕಾರಿ ಅಂತ ಏನು ಹೇಳಲಾಗ್ತದೆ, ಅರುಣ್ ರಂಗರಾಜನ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಇವರು ಕಲಬುರಗಿ ಜಿಲ್ಲೆಯ ಐಎಸ್ಡಿಯಲ್ಲಿ ಎಸ್ಪಿ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಒಂದಿಷ್ಟು ಆರೋಪಗಳು ಇವರ ಮೇಲೆ ಬಂದಿತ್ತು. ಇದಾದ ನಂತರ ಅವರಿಗೆ ಈಗಾಗಲೇ ರಜೆಯನ್ನು ನೀಡಲಾಯಿತು. ಅಂದರೆ ಆ ಹುದ್ದೆಯಿಂದ ತೆಗೆದವ್ರಿಗೆ 3 ತಿಂಗಳು ಸುದೀರ್ಘ ಕಾಲದ ರಜೆಯನ್ನು ಕೂಡ ಕೊಡಲಾಗಿತ್ತು. ಆ ರಜೆ ಕೂಡ ಮುಗಿದು ಇನ್ನೂ 2 ದಿನಗಳಾಗಿದೆ. ಅದು ಬಂದವರು ಪುನಃ ಅಧಿಕಾರವನ್ನು ಸ್ವೀಕಾರವನ್ನು ಮಾಡಬೇಕಿತ್ತು. ಸೊ ಇದರ ಬೆನ್ನಲ್ಲಿ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಅಂದರೆ ಅರುಣ್ ರಂಗರಾಜನ್ ಅವರ ಕೆಳ ಹಂತದ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ ಏನಿದ್ದಾರೆ ಅವರನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ. ಸೊ ಇದರಿಂದ ನನಗೆ ಮಾನಸಿಕವಾಗಿ ಸಮಾಜದಲ್ಲಿ ನನ್ನ ಗೌರವ ಕೂಡ ಹಾನಿಯಾಗಿದೆ, ಮಾನಸಿಕವಾಗಿ ಹಿಂಸೆ ಆಗ್ತದೆ, ನನಗೂ ಕೂಡ 2 ಮಕ್ಕಳಿದ್ದಾರೆ. ಸೊ ಈಗ ನನ್ನ ಕುಟುಂಬವನ್ನು ಬೀದಿಗೆ ತಂದಿದ್ದಾನೆ, ನನ್ನ ಕುಟುಂಬವನ್ನು ಹಾಳು ಮಾಡಿದ್ದಾನೆ. ಸೊ ಹೀಗಾಗಿ ಆತನ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಇದನ್ನು ಪ್ರಶ್ನೆಯನ್ನು ಮಾಡಲಿಕ್ಕೆ ಹೋದ್ರೆ ನನಗೆ ಕೊಲೆ ಬೆದರಿಕೆ ಏನು ಹಾಕ್ತದೆ ಅಂತೇಳಿ ಆರೋಪವನ್ನು ಮಾಡಿ ದೂರನ್ನು ದಾಖಲು ಮಾಡಿರುವಂಥದ್ದು. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.